ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಿ ಟಿ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಇಂದು ಬೆಳಗ್ಗೆ ಹತ್ತು ಗಂಟೆ ನಿಮಗೆ ಲಾಸ್ಟ್ ಡೇಟ್ ಇತ್ತು ನಂತರ ಅದನ್ನು ಮೂರು ಗಂಟೆವರೆಗೆ ಎಕ್ಸ್ಟೆಂಡ್ ಕೂಡ ಮಾಡಿದ್ರು ನಾವು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ವು ನಂತರ ಐದು ಗಂಟೆವರೆಗೂ ಕೂಡ ಎಕ್ಸ್ಟೆಂಡ್ ಕೂಡ ಮಾಡಿದ್ದರು ಎಂಡ್ ಆಗಿದೆ ಆಗಿ ನೀಟ್ದು ಆ ನಂತರ ಟ್ವೆಂಟಿ ಫಿಫ್ತಿಂದ ನಿಮಗೆ ಗೊತ್ತಿರೋ ಹಾಗೆ ಆಗಿ ಫಸ್ಟ್ ರೌಂಡ್ ಕೂಡ ಶುರು ಆಗುತ್ತೆ ಇಲ್ಲಿ ಮೇಯ್ನಾಗಿ ಬಿ ಡಿ 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 ಎಸ್ ಇಂಟರ್ದು ರಿವರ್ಜ್ ಫೀಸ್ನ ಕೂಡ ಬಿಟ್ಟಿದ್ದಾರೆ ನೋಡ್ಕೋಬೋದು ಯಾವೆಲ್ಲ ಕಾಲೇಜಿಗೆ ಇಷ್ಟಿದೆ ಅಂತ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟಿದೆ ಯಾವ ಟೈಪ್ ಆಫ್ ಕಾಲೇಜ್ಗಳಲ್ಲಿ ಎನ್ ಆರ್ ಐ ಕೊಟ್ಟ ಪ್ರೈವೇಟ್ ಕೊಟ್ಟ ಎಷ್ಟು ಫೀಸ್ ಇದೆ ಅಂತ ಕೊಟ್ಟು ಕೊಟ್ಟಿದ್ದಾರೆ ನೋಡ್ಬೋದು ನೀವು ಅಫಿಷಿಯಲ್ ಆಗಿ ಕೆ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ತಯಾರಾಗುತ್ತೆ ಅದೇ ರೀತಿ ಹೊಸದಾಗಿ ಏನು ಅಪ್ಡೇಟ್ ಬಂದಿಲ್ಲ ಎಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ ಎಕ್ಸ್ಪರ್ ಶೆಡ್ಯೂಲ್ ಶೆಡ್ಯೂಲ್ ಪ್ರಕಾರ ನಿಮಗೆ ಎಲ್ಲ ಕೂಡ ಪ್ರಕಟ ಮಾಡೋ ಸಾಧ್ಯತೆ ಹೆಚ್ಚಿದೆ ಏನು ಬದಲಾವಣೆ ಆಗೋದಿಲ್ಲ ಆದರೆ ಒಂದು ದಿನದ ಮಟ್ಟಿಗೆ ಬದಲಾವಣೆ ಕೂಡ ಆಗ್ಬೋದು ಇದು ಕೂಡ ನಾವು ಅಂದ್ಕೊಂಡಿದ್ವು ಟೈಮ್ ಕೊಡಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದು ಅದರ ನಡುವೆ ಕೂಡ ಟೈಮ್ನ ಕೂಡ ಕೊಟ್ಟಿದ್ದಾರೆ ಇವತ್ತು ಅದರ ಟೆಸ್ಟ್ ಟೂ ಡೇಸಲ್ಲಿ ಕೊಡಬೇಕಿತ್ತು ಅಂತ ಹೇಳಿದರು ಟು ಡೇಸ್ ಕೊಟ್ಟಿದ್ದಾರೆ ನಿಮಗೆ ಟ್ವೆಂಟಿ ಫಿಫ್ತ್ ರಾತ್ರಿ ಎಂಟು ಗಂಟೆ ನಂತರ ನಿಮಗೆ ಸೆಕೆಂಡ್ ರೌಂಡ್ದು ಮಾರ್ಕ್ ರೌಂಡ್ದು ರಿಸಲ್ಟ್ ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ಅನ್ವಯ ಟ್ವೆಂಟಿ ಫಿಫ್ತೇ ಮಾಡಿ ಮಾಡಿ ನಂತರ ಟ್ವೆಂಟಿ ಫಿಫ್ತಿಂದನೇ ನಿಮಗೆ ಶುರು ಆಗುತ್ತೆ ಫಸ್ಟ್ ಒಂದು ಅಫಿಷಿಯಲ್ಲಾಗಿ ಆಪ್ಷನ್ ಎಂಟ್ರಿ ಆದರೆ ನಿಮಗೆ ಕೂಡ ಚಾನ್ಸಸ್ ಕೊಡ್ಬೋದಾ ಮತ್ತೆ ಟೈಮ್ ಕೊಡ್ತಾರೆ ಅಂದರೆ ಅಲ್ಲಿ ಎರಡು ದಿನ ಇದೆ ಅದು ಕಡಿಮೆ ಆಯಿತು ಮತ್ತು ಒಂದು ದಿನ ಎಕ್ಸ್ಟ್ರಾ ಕೊಡೋ ಅದು ಹೆಚ್ಚಿದೆ ಕೊಡಬೇಕಾಗುತ್ತೆ ಅಟ್ಲೀಸ್ಟ್ ಮಿನಿಮಮ್ ತ್ರೀ ಡೇಸ್ ಆದರೂ ಕೂಡ ಟೈಮ್ ಕೊಡಬೇಕಾಗುತ್ತೆ ಟೈಮ್ ಬಾಳ ಭಾಳ ಕಡಿಮೆ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ ಇಷ್ಟೆಲ್ಲ ಪ್ರಮುಖ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ ಇನ್ನೇನಾದರೂ ಪ್ರಮುಖ ಬೆಳವಣಿಗೆ ಆದರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ ಸದ್ಯಕ್ಕೆ ಇದು ಇವತ್ತು ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್